ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ಮಳೆರಾಯನ ನರ್ತನ, ಜನಜೀವನ ಅಸ್ತವ್ಯಸ್ತ, ಮನೆಗಳಿಗೆ ನುಗ್ಗಿದ ನೀರು, ಮಳೆಗೆ ಉತ್ತರ ತತ್ತರ, ಯುವಕರ ಸಾಹಸದ ಕಾರ್ಯ, ಮಳೆ ನಿಂತು ಹೋದ ಮೇಲೆ, ದೂದ್ ಸಾಗರ್ ಬಳಿ ಹಳಿ ತಪ್ಪಿದ ವಿಶೇಷ ರೈಲು, ರೇನ್ ವಾರಿಯರ್ಸ್. ವಾರ್ತೆಗಳ ವಿವರ: ನಗರದಲ್ಲಿ ಮಳೆರಾಯನ ನರ್ತನ. ನಗರದಲ್ಲಿ ಕಳೆದ 4 ದಿನಗಳಿಂದ ಭಾರೀ ಮಳೆ ಸುರಿಯುತ್ತಲಿದ್ದು ಇಂದು ಕೊಂಚ ನೆಮ್ಮದಿ ಕೊಟ್ಟಿದೆ. ಆದರೆ ಕಳೆದ 2 ದಿನದ ಮಳೆಯ ರೌದ್ರ ನರ್ತನ ನೋಡಿದರೆ ನಗರದ ಜನತೆಗೆ ಬಿಗ್ ಶಾಕ್ ಕೊಟ್ಟಂತಾಯಿತು. ಮೊದಲೇ ಕೊರೋನಾ ಎಂಬ ಅಲೆಯಿಂದ ಎಚ್ಚೆತ್ತುಕೊಳ್ಳುತ್ತಿದ್ದ ಜನರಿಗೆ ಮಳೆಯ ಮುಖಾಂತರ ಗಾಯಕ್ಕೆ ಬರೆಳದಂತಾಗಿದೆ. ಬುಧವಾರ ಮತ್ತು ಗುರುವಾರ ಸುರಿದ ಮಳೆಯ ಇಂಚಿಂಚು ಮಾಹಿತಿ ನೀಡಿದ ನಿಮ್ಮ ಕಾಳಿ ಕನ್ನಡ ವಾಹಿನಿ, ಅದರಲ್ಲಿ ಗುರುವಾರದಂದು ಬಿಟ್ಟು ಬಿಡದ ಮಳೆಯಲ್ಲಿ ಎಲ್ಲಕ್ಕಿಂತ ಮೊದಲು ನೇರ ಪ್ರಸಾರದ ಮೂಲಕ ನಿಮಗೆ ಸುದ್ದಿ ತೋರಿಸಲಾಯಿತು. ಯಾವ ರೀತಿಯಿಂದ ಮಳೆ ಬಿದ್ದು ನಗರದ ಜನರಿಗೆ ತೊಂದರೆಯಾಗಿದೆ ಎಂಬುದರ ದೃಶ್ಯ ಇಲ್ಲಿದೆ ನೋಡಿ. ಜನಜೀವನ ಅಸ್ತವ್ಯಸ್ತ. ಸತತ ಧಾರಾಕಾರ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ನಗರದ ತಗ್ಗು ಪ್ರದೇಶಗಳಿಗೆ ಮತ್ತು ಅದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೀರು ಹೊಕ್ಕಿ ಅವಾಂತರ ಸೃಷ್ಟಿ ಮಾಡಿದೆ. ಇದರಿಂದ ಜನರಿಗೆ ತುಂಬಾ ತೊಂದರೆಯಾಗಿದೆ. ತಮ್ಮ ತಮ್ಮ ಮನೆ ಬಿಟ್ಟು ಹೊರಗೆ ಬಂದಿರುವ ದೃಶ್ಯ ಕೂಡ ಕಂಡುಬಂದಿದೆ. 2019ರ ದೃಶ್ಯ ಮರುಸೃಷ್ಟಿಯಾಗಿದೆ. ಜನರು ಯಾವ ರೀತಿಯಾಗಿ ಕಂಗೆಟ್ಟು ಹೋಗಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಮನೆಗಳಿಗೆ ನುಗ್ಗಿದ ನೀರು. ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಗ್ರಾಮೀಣ ಪ್ರದೇಶಗಳಿಗೆ ನುಗ್ಗಿದ ನೀರು. ನಗರದ ಕೇರ್ವಾಡ್ ಗ್ರಾಮ, ಅಂಬಿಕಾನಗರ್, ಕದ್ರಾ ನಗರದ ಕೆಪಿಸಿ ಕಾಲೋನಿ, ಹೀಗೆ ಹಲವಾರು ಗ್ರಾಮೀಣ ಮತ್ತು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯುಂಟು ಮಾಡಿದೆ. ಮಳೆಗೆ ಉತ್ತರ ತತ್ತರ. ಇಲ್ಲಿ ಏನಿದೆ ಈಗ? ಈ ಸಾಮಾನು ತೋಡಿದದು ಯಂತ್ರ ಸಾಮಾನು ಹೇಗಿದೆ? ಇದು ಈಗ ನೋಡ, ಗೋಡೆ ಮ್ಯಾಗ ಬಿಡ್ತಾ ಇದೆ. ಈಗ ಅದು ಬಿತ್ತೆಗೆ ಜಿಲ್ಲೆಯಲ್ಲಿ ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆ ತತ್ತರವಾಗಿ ಹೋಗಿದೆ. ಜಿಲ್ಲೆಯ ಕಾರವಾರ, ಅಂಕೋಲಾ, ಭಟ್ಕಳ್, ಜೊಯ್ಡಾ ಮತ್ತು ಹಳಿಯಾಳ್ ಸೇರಿದಂತೆ ಇನ್ನೂ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದ ಅಪಾರ ಹಾನಿಯುಂಟಾಗಿದೆ. ನಿನ್ನೆ ಬೆಳಗ್ಗೆ 6 ಗಂಟೆಗೆ
ಒಂದೇ ಸಲ ಕೆಳಗಿಂದ ಮ್ಯಾಲ ಈ ಪರಿಸ್ಥಿತಿ ಎಳ್ಕೊಂಡು ಹೋಯ್ತು. ಕರೆಕ್ಟ್ ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಅದ್ರ ಮ್ಯಾಲೆ ಇದೇ ನಮ್ಮನೆ ಭೂಕಂಪ ಆಯ್ಕಂತ ಭೂಕಂಪ ಆಯ್ಕಂತ ಹೋಗ್ತಾನೆ ಇದ್ದು. ಈಗ ನನ್ನ ಮನೇನೂ ಅಪಾಯದ ಅಂಚಿನಲ್ಲಿ ಇತ್ತು. ಅಂದ್ರೆ ಮನೆ ಲಾಸ್ಟ್ ಬಂದಿ. ಇನ್ನೇನು ಇಂದು ಇದೇ ಪರಿಸ್ಥಿತಿ ಆದ್ರೆ ನನ್ನ ಮನೆ ಹೋಗ್ತು. ಓಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಜ್ಯೋತಿಷ್ಯ ಕೇಂದ್ರ. ಜ್ಯೋತಿಷ್ಯ ಚಿಂತಕರು ಶ್ರೀ ವಾಸುದೇವನ್. ಇವರು ಭದ್ರಕಾಳಿ, ಭೈರವಿ, ಶಕ್ತಿ ಮಾತಾ, ಮಹಾದುರ್ಗಾ ದೇವಿಯ ಸಿದ್ಧಿ ಸಾಧಕರು. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಕಾರ್ಯಸಿದ್ಧಿ ಮಾಡಿಕೊಡುತ್ತಾರೆ. ಕಡಿಮೆ ಖರ್ಚಿನಲ್ಲಿ ಪರಿಹಾರ ನೀಡಲಾಗುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಆದಾಯದಲ್ಲಿ ಕೊರತೆ, ಕೆಲ
ಕೆಲಸ ಕಾರ್ಯದಲ್ಲಿ ವಿಘ್ನ, ಸಾಲಬಾಧೆ, ಮಾನಸಿಕ ಚಿಂತೆ, ಶತ್ರುಬಾಧೆ, ಮನೆ ವಿಚಾರ, ಅತ್ತೆ ಸೊಸೆ ಕಲಹ, ವಾಸ್ತು ವಿಚಾರ, ಪ್ರೇಮ ವಿಚಾರ, ಮದುವೆಯಲ್ಲಿ ಅಡೆತಡೆ, ಸಂತಾನ ಸಮಸ್ಯೆ, ದಾಂಪತ್ಯದಲ್ಲಿ ತೊಂದರೆ, ಆಸ್ತಿ ವಿಚಾರದಲ್ಲಿ ಕಲಹ, ಭೂಮಿ ಖರೀದಿ ಯೋಗ, ಆರೋಗ್ಯ ಸಮಸ್ಯೆ, ದೈಹಿಕ ಬಾಧೆ, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಜ್ಯೋತಿಷ್ಯ ರೂಪದಲ್ಲಿ ಶ್ರೀ ವಾಸುದೇವನ್ ರವರು ಪರಿಹಾರ ತಿಳಿಸುತ್ತಾರೆ. ಫೋನಿನ ಮೂಲಕ ನಿಮ್ಮ ಯಾವುದೇ ಮನನೊಂದ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಪಂಡಿತ್ ವಾಸುದೇವನ್ ರವರಿಗೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 9481900462. ಯುವಕರ ಸಾಹಸದ ಕಾರ್ಯ. ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲಿ ನಗರದ ಗ್ರಾಮೀಣ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಅದು ಎಷ್ಟೋ ಜನರು ಮನೆಯಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಅಂತವರಿಗೆ ನಗರದ ಹಾರ್ನ್ಬಿಲ್ನ ಮಾನಸ ಅಡ್ವೆಂಚರ್ ಮೊಹಮ್ಮದ್ ಮಾಲ್ದಾರ್ ಇವರ ನೇತೃತ್ವದಲ್ಲಿ ರಾಫ್ಟಿಂಗ್ ತಂಡದ ಯುವಕರು ತುಂಬು ಗರ್ಭಿಣಿಯಾದ ಮಹಿಳೆಯೊಬ್ಬಳನ್ನು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದು ಅವರಿಗೆ ತಕ್ಷಣ ರಾಫ್ಟಿಂಗ್ ತಂಡದ ಯುವಕರು ತುಂಬಾ ಸಾಹಸದಿಂದ ರಾಫ್ಟಿಂಗ್ ಬೋಟಿನಲ್ಲಿ ಆಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡಿದ್ದಾರೆ. ಮೊದಲೇ ಧಾರಾಕಾರ ಮಳೆ, ಅದರಲ್ಲಿ ನದಿಯ ನೀರು ತುಂಬಿ ಹರಿಯುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಅಂಜದೆ ಧೈರ್ಯದಿಂದ ತನ್ನ ಜೀವವನ್ನು ಒತ್ತೆಯಿಟ್ಟು ಮಹಿಳೆಯ ರಕ್ಷಣೆಯನ್ನು ಮಾಡಿದ್ದಾರೆ. ಇದರ ಅರ್ಥ ಇಷ್ಟೆ. ಕೆಲವರು ಹೇಳುತ್ತಾರೆ ರಾಫ್ಟಿಂಗ್ ಮಾಡುವುದು ಮನೋರಂಜನೆಗಾಗಿ, ಆದರೆ ಇಂದು ತಿಳಿಯಿತು ಅದರ ಅಸಲಿ ಅರ್ಥ ರಾಫ್ಟಿಂಗ್ ಮಾಡುವುದು ಕೇವಲ ಮನೋರಂಜನೆಗಾಗಿ ಅಲ್ಲ, ಜೀವ ಕೂಡ ಉಳಿಸುವ ಕೆಲಸ ಮಾಡುತ್ತಾರೆಂದು. ನಿಜವಾಗಿಯೂ ಇವರ ಈ ಸಾಹಸದ ಕೆಲಸಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಗರದ ಫ್ಲೈ ಕ್ಯಾಚರ್ಸ್ ರಾಫ್ಟಿಂಗ್ ತಂಡ ತನ್ನ ಬೋಟಿನ ಮೂಲಕ ಪ್ರಾಣ ಉಳಿಸಿದ ದೃಶ್ಯ ಕಂಡುಬಂದಿದೆ. ನಾವು ತೋರಿಸುವ ಈ ವಿಡಿಯೋ ನೋಡಿ. ಇದು ರಾಮನಗರದ ಸಮೀಪದ ಗ್ರಾಮೀಣ ಪ್ರದೇಶದಲ್ಲಿ ನಡೆದಂತಹ ಘಟನೆ. ಇದು ಯಾವುದೇ ಸಿನಿಮಾದ ದೃಶ್ಯ ಅಲ್ಲ, ಇದು ನೈಜ ದೃಶ್ಯ. ಅಲ್ಲೊಂದು ಯುವಕರ ತಂಡ ರಾಫ್ಟ್ ಮಾಡುವ ಬೋಟಿನ ಮೂಲಕ ಮನೆಯಲ್ಲಿ ಸಿಲುಕಿಕೊಂಡ ಒಬ್ಬ ವ್ಯಕ್ತಿ ಮತ್ತು ಎರಡು ಮೂಕ ಪ್ರಾಣಿಯಾದ ನಾಯಿಯನ್ನು ರಕ್ಷಣೆ ಮಾಡಿದ್ದಾರೆ. ಈ ದೃಶ್ಯ ನೋಡಿದರೆ ಸಾಕು, ನಮ್ಮ ಜೀವ ನಾವೇ ಉಳಿಸುವ ಸಮಯದಲ್ಲಿ ಆ ಯುವಕರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಮೂರು ಜೀವಗಳ ರಕ್ಷಣೆ ಮಾಡಿದ್ದಾರೆ. ಇವರ ಈ ಸಾಹಸಕ್ಕೆ ಕಾಳಿ ಕನ್ನಡ ವಾಹಿನಿಯ ಮೂಲಕ ಹ್ಯಾಟ್ಸ್ ಆಫ್. ಬಸ ಬಸ ತುಂಬ ಮೊದಲ ಗೆಲ್ಲ ತರ ಬಂದ ಮಳೆ ನಿಂತು ಹೋದ ಮೇಲೆ ನಗರದಲ್ಲಿ ಕಳೆದ ಎರಡು ದಿನಗಳು ಬರೀ ನೀರಿನಲ್ಲಿಯೇ ಜೀವನ ಕಳೆಯುವ ಪರಿಸ್ಥಿತಿ ಬಂದಿತ್ತು. ಇದಕ್ಕೆ ಕಾರಣ ಮಳೆರಾಯ. ಆಕಾಶಕ್ಕೆ ಯಾರೋ ಸೂಜಿ ಚುಚ್ಚಿದ್ದಾರೆ, ಮಳೆ ಬಿಡದೆ ಸುರಿಯುತ್ತಿದೆ ಎಂದು ಕೆಲವರು ಹೇಳಿಕೊಂಡರು. ಹಳೆ ದಾಂಡೇಲಿಯ ಬೈಲ್ಪಾರ್ ಸೇತುವೆ ತುಂಬಿ ನೀರು ಹರಿದಿದೆ. ಇದರಿಂದ ಸಂಪರ್ಕ ಕೂಡ ಕಡಿತಗೊಂಡಿತ್ತು. ಆದರೆ ನಿನ್ನೆ ಸಾಯಂಕಾಲದಿಂದ ಮಳೆಯ ಅಬ್ಬರ ಕಡಿಮೆಯಾಗಿದೆ. ಮಳೆಯ ಅಬ್ಬರ ಕಡಿಮೆಯಾದ ನಂತರ ಯಾವ ರೀತಿಯಿಂದ ಸೇತುವೆಯ ಪರಿಸ್ಥಿತಿ ಇದೆ ನೋಡಿ. ಸೇತುವೆಯ ರಸ್ತೆಯಲ್ಲಿ ಮಣ್ಣಿನ ಗುಂಟೆಗಳು, ಗಿಡಗಂಟೆಗಳು,
ಇದನ್ನು ನಗರಸಭೆಯ ಅಧಿಕಾರಿಗಳು ಬಂದು ಜೆಸಿಬಿಯ ಮೂಲಕ ರಾಡಿಯಾದ ಮಣ್ಣನ್ನು ತೆರವುಗೊಳಿಸಿ ರಸ್ತೆಯನ್ನು ಸರಿಪಡಿಸಲಾಯಿತು. ಅದೇ ರೀತಿ ನಗರದ ಮೌಳಂಗಿ ಗ್ರಾಮದಲ್ಲಿ ಮಳೆಯ ರಭಸಕ್ಕೆ ಮನೆ ಕುಸಿದ ಘಟನೆ ನಡೆದಿದೆ. ಹೀಗೆ ಮಳೆರಾಯ ತನ್ನ ಕೋಪವನ್ನು ಪ್ರಕೃತಿಯ ಮೇಲೆ ತೋರಿಸುತ್ತಿದ್ದಾನೆ. ದೂಧ್ ಸಾಗರ್ ಬಳಿ ಹಳಿ ತಪ್ಪಿದ ವಿಶೇಷ ರೈಲು. ಭೂಕುಸಿತದ ನಂತರ ಭೂಕುಸಿತದ ಹಿನ್ನೆಲೆಯಲ್ಲಿ ಮುಂಬೈಗೆ ತೆರಳುವ ವಿಶೇಷ ರೈಲು ಮಂಗಳೂರು ಮುಂಬೈ ಎಕ್ಸ್ಪ್ರೆಸ್ ದೂಧ್ ಸಾಗರ್ ಸನೌಲಿಮ್ ನಿಲ್ದಾಣಗಳ ನಡುವೆ ಹಳಿ ತಪ್ಪಿದೆ. ಅದೃಷ್ಟವಶ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅರವಿಂದ್ ಮಲ್ಖೇಡೆ ಸೇರಿದಂತೆ ಹುಬ್ಬಳ್ಳಿ ವಿಭಾಗದ ಹಿರಿಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಮಧ್ಯೆ ದೂಧ್ ಸಾಗರ್ ಮೂಲಕ ಮಡ್ಗಾವ್ಗೆ ತೆರಳುತ್ತಿದ್ದ ಹಜರತ್ ನಿಜಾಮುದ್ದೀನ್ ವಾಸ್ಕೋಡ್ಗಾಮ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ನಿಲ್ಲಿಸಿ ಮತ್ತೆ ಲೋಂಡಾಗೆ ವಾಪಸ್ ಕಳುಹಿಸಲಾಯಿತು. ರೈಲಿನಲ್ಲಿ 887 ಪ್ರಯಾಣಿಕರು ಇದ್ದರು. ರೈನ್ ವಾರಿಯರ್ಸ್. ನಗರದಲ್ಲಿ ಕೊರೋನಾ ಅಲೆ ಇದ್ದಾಗ ಕೊರೋನಾ ತಡೆಯಲು ಹಲವಾರು ಕೊರೋನಾ ವಾರಿಯರ್ಸ್ ಕೆಲಸ ಕಾರ್ಯ ಮಾಡಿದರು. ಅದೇ ರೀತಿ ಭಾರಿ ಮಳೆಯಲ್ಲಿ ಅದರಲ್ಲಿ ಅಪಾಯದ ಹಾದಿಯಲ್ಲಿ ನಗರದ ಕೆಇಬಿ ಸಿಬ್ಬಂದಿ ವರ್ಗದವರು ಮಳೆಯಲ್ಲಿ ಮರಗಳು ಬಿದ್ದು ವಿದ್ಯುತ್ ತಂತಿ ಮುರಿದಾಗ ಅಥವಾ ಎಲ್ಲಿಯಾದರೂ ಟ್ರಾನ್ಸ್ಫಾರ್ಮರ್ ದುರಸ್ತಿಯಲ್ಲಿದ್ದಾಗ ಮಳೆ ಗಾಳಿ ನೋಡದೆ ಅಪಾಯವನ್ನು ಎದುರಿಸಿ ವಿದ್ಯುತ್ತನ್ನು ದುರಸ್ತಿ ಮಾಡಿ ನಮಗೆಲ್ಲರಿಗೂ ವಿದ್ಯುತ್ತಿನ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಅದಕ್ಕಾಗಿ ಕಾಳಿ ಕನ್ನಡ ವಾಹಿನಿ ಇವರಿಗೆ ರೈನ್ ವಾರಿಯರ್ಸ್ ಎಂದು ಗೌರವಿಸಿದೆ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಪ್ರಾ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.